ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್, ನಾನು ಶಶಿಶೇಖರ್. ಸಚಿವ ನಾಗೇಂದ್ರ ತಲೆದಂಡ ಆಗುವ ಸಾಧ್ಯತೆ ಇದೆ. 187 ಕೋಟಿ ರೂಪಾಯಿ ಅಕ್ರಮದ ಆರೋಪ ಸಚಿವ ನಾಗೇಂದ್ರ ಅವರ ಮೇಲಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಬಡವರಿಗೆ, ಪರಿಶಿಷ್ಟ ಪಂಗಡದ ಬಡವರಿಗೆ ತಲುಪಬೇಕಾದಂತಹ ಹಣ, 187 ಕೋಟಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿತ್ತು. ಈ ಕೇಸ್ನಲ್ಲಿ ಸಚಿವ ನಾಗೇಂದ್ರ ತಲೆದಂಡ ಆಗುವ ಸಾಧ್ಯತೆ ಇದೆ. ನಾಗೇಂದ್ರ ತಲೆದಂಡಕ್ಕೆ ಸೂಚನೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಚರ್ಚೆಗಳಿದ್ವು. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಒತ್ತಾಯವನ್ನ ಮಾಡ್ತಾ ಇದೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ. ವಿಧಾನಸೌಧದಿಂದ ರಾಜಭವನದವರೆಗೆ ಬಿಜೆಪಿ ನಾಯಕರು ಕಾಲ್ನಡಿಗೆ ಜಾಥಾ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಅಕ್ರಮದ ಕೇಸ್ನಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಈಗ ಬಿಜೆಪಿಯ ನಾಯಕರು ಮಾತನಾಡ್ತಾ ಇದ್ದಾರೆ, ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಚಿವ ನಾಗೇಂದ್ರ ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಜೆಟ್ನಲ್ಲಿ ಅನುದಾನವನ್ನು ಕೊಡಲಾಗಿತ್ತು 187 ಕೋಟಿ ರೂಪಾಯಿ. ಆ ಅನುದಾನದಲ್ಲಿ 94 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ತೆಲಂಗಾಣದ 15ಕ್ಕೂ ಹೆಚ್ಚು ಕಂಪನಿಗಳ ಅಕೌಂಟ್ಗಳಿಗೆ ಸರ್ಕಾರದ ದುಡ್ಡು ಅಕ್ರಮವಾಗಿ ವರ್ಗಾವಣೆಯಾಗಿತ್ತು. ಈ ಕೇಸ್ನಲ್ಲಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಡೆತ್ ನೋಟ್ ಬರೆದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಆ ಡೆತ್ ನೋಟ್ನಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಪರೋಕ್ಷವಾಗಿ ಉಲ್ಲೇಖ ಆಗಿತ್ತು. ಸಚಿವರ ಮೌಖಿಕ ಸೂಚನೆಯ ಆಧಾರದ ಮೇಲೆ ಹಣ ವರ್ಗಾವಣೆ ಮಾಡಲು ಒತ್ತಡ ಇತ್ತು ಅಂತ ಉಲ್ಲೇಖ ಆಗಿತ್ತು. ರಾಜಭವನದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ಬಿಜೆಪಿಯ ನಾಯಕರು ರಾಜಭವನದವರೆಗೆ ಕಾಲ್ನಡಿಗೆ ಜಾಥಾವನ್ನ ಮಾಡಿದ್ದಾರೆ. ನಾಗೇಂದ್ರ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ತಲೆದಂಡ ಆಗಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ನಾಗೇಂದ್ರ ವಿರುದ್ಧ ಅಕ್ರಮದ ಆರೋಪ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಮೊದಲ ಅಕ್ರಮದ ಆರೋಪ ಇದು. ಸಿದ್ದರಾಮಯ್ಯನವರಿಗೂ ಕೂಡ ರಾಜ್ಯಪಾಲರಿಗೆ ದೂರು ಕೊಟ್ಟಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಜೆಪಿ ನಾಯಕರ ದೊಡ್ಡ ನಿಯೋಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ. ಇವತ್ತೇ ಸಿಎಂ ಸಿದ್ದರಾಮಯ್ಯ ನಾಗೇಂದ್ರ ಅವರ ರಾಜೀನಾಮೆ ಪಡೀತಾರೆ, ಯಾವುದಕ್ಕೂ ಸಿದ್ಧ ಆಗಿರಬೇಕು ಅಂತ ಸೂಚನೆಯನ್ನ ನಾಗೇಂದ್ರಗೆ ಈಗಾಗಲೇ ಕೊಟ್ಟಿದ್ರು. ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ. ನಾಗೇಂದ್ರ ತಲೆದಂಡ ಆಗೋದು ಬಹುತೇಕ ಖಚಿತ ಅನ್ನುವ ವಾತಾವರಣ ಇದೆ. ಸಚಿವ ನಾಗೇಂದ್ರ ತಲೆದಂಡ ಆಗುತ್ತಾ ಅನ್ನುವ ನೇರ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರಿಗೆ ಕೇಳಲಾಯಿತು. ಆದರೆ ಸಿದ್ದರಾಮಯ್ಯನವರು ಖಚಿತವಾಗಿ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. 187 ಕೋಟಿ ರೂಪಾಯಿ ಫಲಾನುಭವಿಗಳಿಗೆ ತಲುಪಬೇಕಾದಂತಹ ಹಣ, ಆ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವ ಆರೋಪ. ವಾಲ್ಮೀಕಿ ನಿಗಮದ MD ಪದ್ಮನಾಭ ಮತ್ತು ಲೆಕ್ಕಾಧಿಕಾರಿ ಲಕ್ಷ್ಮೀಕಾಂತಯ್ಯ ಸೇರಿ ಅಕ್ರಮ ಮಾಡಿದ್ದಾರೆ. ಆ ಅಕ್ರಮಕ್ಕೆ ಸಚಿವ ನಾಗೇಂದ್ರ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಚಂದ್ರಶೇಖರ್ ಬರೆದಿದ್ದಂತಹ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿತ್ತು. 10 ಕೋಟಿಗೂ ಮೀರಿದ ಅಕ್ರಮ ನಡೆದರೆ, ಬ್ಯಾಂಕಿಂಗ್ ಅಕ್ರಮ ನಡೆದರೆ CBI ತನಿಖೆ ಮಾಡುತ್ತೆ. ಈ ಕೇಸ್ನಲ್ಲೂ ಕೂಡ CBI ತನಿಖೆಯಾಗುವಂತಹ ಸಾಧ್ಯತೆ ಇದೆ. MG ರೋಡ್ನ ಯೂನಿಯನ್ ಬ್ಯಾಂಕ್ ಖಾತೆಯಿಂದ 94 ಕೋಟಿ ರೂಪಾಯಿ ತೆಲಂಗಾಣದ RBL ಬ್ಯಾಂಕಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಆ ವರ್ಗಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ CBI ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಆ ವಿಷಯದಲ್ಲಿ ತನಿಖೆಯಾದರೆ ನಾಗೇಂದ್ರಗೆ ಸಮಸ್ಯೆಯಾಗಬಹುದು.
ಸಿಬಿಐ ತನಿಖೆಗೆ ಆಗ್ರಹ ಮಾಡಿತ್ತು ಬಿಜೆಪಿ ನಾಯಕರು. ಈಗ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಅಶೋಕ್ ಮಾತನಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಜೋಬಿಗೆ ಹೋಗಿದೆ ಅನ್ನೋದು ದುರಾದೃಷ್ಟಕರ. ಇಂಥ ಒಂದು ನೀಚ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿಲ್ಲ. ಎಸ್ ಸಿ ಹಣನೂ ನುಂಗ್ತಾರೆ, ಎಸ್ ಟಿ ಹಣನೂ ನುಂಗ್ತಾರೆ ಅಂತ ಹೇಳಿದ್ರೆ ಅದು ಚುನಾವಣೆಗೋಸ್ಕರ ನುಂಗ್ತಾರೆ ಅಂತ ಹೇಳಿದ್ರೆ ಇಂಥ ಭ್ರಷ್ಟ ಸರ್ಕಾರ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತ ಅನಿಸ್ತದೆ. ಇವತ್ತು ಈ ಹಣವನ್ನು ರಿಯಲ್ ಎಸ್ಟೇಟ್ಗೆ ಉಪಯೋಗಿಸ್ಕೊಂಡು ಮಾಡೋಕ್ಕೋಸ್ಕರ ಚುನಾವಣೆಗೋಸ್ಕರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಇಲ್ಲಿಂದ ಹೈದರಾಬಾದ್ನ ಕಾಂಗ್ರೆಸ್ ರೂಲಿಂಗ್ ಇರುವಂಥ ಸ್ಟೇಟ್ಗೆ ಹೋಗ್ತೈತೆ ಅಂದರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಪ್ಲ್ಯಾನ್ ಮಾಡಿ ಅಲ್ಲಿಂದ ರಾಹುಲ್ ಗಾಂಧಿಯವರಿಗೆ ಚುನಾವಣೆ ಫಂಡ್ಗೆ ಹೋಗಿದೆ ಅಂತ ನೇರವಾಗಿ ಬಿಜೆಪಿ ಆಪಾದನೆಯನ್ನು ಮಾಡ್ತೀನಿ. ಈ ಹಗರಣ ಸಿದ್ದರಾಮಯ್ಯನವರ ಮೂಗಿನ ಅಡಿಯಲ್ಲೇ ನಡೆದಿದೆ. ಇದು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟ್ರು, ಅವ್ರು ಹೇಳ್ತಾರೆ ನಾನು 14 ಬಾರಿ ನಾನು ಫೈನಾನ್ಸ್ ಮಿನಿಸ್ಟರ್, 14 ಬಾರಿ ಬಜೆಟನ್ನು ಮಂಡಿಸಿದ್ದೀನಿ ನಾನು ಅಂದರೆ ನನಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ ನನ್ನಷ್ಟು ಬುದ್ಧಿವಂತ ಫೈನಾನ್ಸಲ್ಲಿ ಅಂತ ಹೇಳಿದರೆ ಅಪ್ಪ ಸಿದ್ದರಾಮಯ್ಯನವರೇ ಇಂಥ ಬುದ್ಧಿವಂತನ ನಿನ್ನ ಮೂಗಡಿಯಲ್ಲೇ ಇಷ್ಟೊಂದು 187 ಕೋಟಿ ನಿನ್ನ ಅನುಮತಿ ಇಲ್ದಿರೆ ಹೆಂಗೋಯ್ತು? ನಿನ್ನ ಮೂಗಿನಡಿಯಲ್ಲೇ ಇಷ್ಟೆಲ್ಲ ಅವ್ಯವಹಾರ ಆದರೂ ನೀ ಫೈನಾನ್ಸ್ ಮಿನಿಸ್ಟರ್ ಆಗೋಕ್ಕೆ ಲಾಯಕ್ಕ ಅಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಈ ಸ್ಕ್ಯಾಂಡಲ್ಲು ನಾಗೇಂದ್ರನ್ ಸ್ಯಾಂಡಲ್ ಅಲ್ಲ, ಅವನು 20% ಕಮಿಷನ್ 20% ತಗೊಂಡಿದ್ದಾನೆ ಅಷ್ಟೇ, ಇನ್ನು 80% ಮುಖ್ಯಮಂತ್ರಿಗೆ ಹೋಗಿದೆ. ಅವನ ಶೇರ್ ಅಷ್ಟೇ, ದೊಡ್ಡ ಶೇರ್ ಹೋಗಿರೋದು ಫೈನಾನ್ಸ್ಗೆ ಅಂದರೆ ಸಿದ್ದರಾಮಯ್ಯನವರು ಇಲಾಖೆಗೆ ಹೋಗಿದೆ ಅಂತ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ಸಿನ 1 ವರ್ಷದ ಸಾಧನೆ, 1 ವರ್ಷದಲ್ಲಿ ನಾವೇನು ಹೇಳಿದ್ರಲ್ಲ ಸಾಧನೆ, ಆ ಲೂಟಿ ಇವರ ಗ್ಯಾರಂಟಿ, ಲೂಟಿ ಗ್ಯಾರಂಟಿ, 2000 ಗ್ಯಾರಂಟಿ ಅಲ್ಲ ಲೂಟಿ ಗ್ಯಾರಂಟಿ, ಕಾಂಗ್ರೆಸ್ಸಿನ ಗ್ಯಾರಂಟಿ ಲೂಟಿ ಗ್ಯಾರಂಟಿ. ದೇಶನೇ ಮೆಚ್ಚಬೇಕಾದಂಥ ಸಿದ್ದರಾಮಯ್ಯನವರ ಲೂಟಿ ಗ್ಯಾರಂಟಿ, ಅಷ್ಟು ಲೂಟಿಯನ್ನು ಇವತ್ತು ಮಾಡಿದ್ದಾರೆ. ಜಾಹೀರಾತಲ್ಲಿ ಹೇಳಿದರು ನುಡಿದಂತೆ ನಡೀತೀರಿ ಅಂತ, ಪಿಕ್ ಪ್ಯಾಕೆಟ್ ಮಾಡದೇ ಇವರು ಸಾಧ. ಒಬ್ಬ ಸಚಿವರು ಅವರ ಇಲಾಖೆಯಲ್ಲಿ 100 ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದ್ರೆ ಸಚಿವರ ಗಮನಕ್ಕೆ ಬಾರ್ದೇನೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ನೇರವಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಅವರ ಪಾಲು ಕೂಡ ಇದೆ. ಇದು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತೇನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಆ ಡೆತ್ ನೋಟಲ್ಲೂ ಕೂಡ ನೀವು ಗಮನಿಸಿದ್ದೀರಿ. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಉದ್ದಟತನ ತೋರಿಸ್ತಾ ಇದ್ದಾರೆ? ಈ ಘಟನೆ ನಡೆದು ಇಷ್ಟು ದಿನಗಳಾದರೂ ಸಹ ಇವತ್ತು ಮಂತ್ರಿಗಳ ರಾಜೀನಾಮೆಯನ್ನು ಪಡೆದುಕೊಳ್ಳದೇ ಇರತಕ್ಕಂಥದ್ದು ಅಂಥ ಅಸಹಾಯಕತೆ ಇವತ್ತೇನು ಮುಖ್ಯಮಂತ್ರಿಗಳು ಕಾಡ್ತಾ ಇದೆ? ಯಾಕೆ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಸಚಿವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ? ತಾಂತ್ರಿಕ ಕಾರಣವನ್ನು ಒಡೆದೇನೆ ತತ್ಕ್ಷಣ ರಾಜ್ಯ ಸರ್ಕಾರನೂ ಕೂಡ ಈ ವಿಚಾರವನ್ನು ಸಿಬಿಐ ತನಿಖೆಗೆ ಹಸ್ತಾಂತರ. ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಪಡಿಬೇಕು ಅಂತ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಏರ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಮಿಷನ್ನ ಪಾಲು ಸಿದ್ದರಾಮಯ್ಯನವರಿಗೂ ಸಿಕ್ಕಿದೆ ಅಂತ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಆರೋಪ ಮಾಡ್ತಾ ಇದ್ದಾರೆ. ನಾಗೇಂದ್ರ ತಲೆದಂಡದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ನಾಗೇಂದ್ರ ತಲೆದಂಡದ ಬಗ್ಗೆ ಸಿದ್ದರಾಮಯ್ಯ ಯಾವುದೇ ಸ್ಪಷ್ಟ ಉತ್ತರವನ್ನ ಕೊಟ್ಟಿಲ್ಲ. ನಾಗೇಂದ್ರ ಜೊತೆ ಮಾತನಾಡಿದ್ದೀನಿ, ಮಾತನಾಡಿದ ಮಾತ್ರಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದೇನಾ? ಎಸ್ಐಟಿ ತನಿಖೆಯಾಗಲಿ ವರದಿ ಬರಲಿ ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜೀನಾಮೆ ಕೊಡುವಂತ ಹೇಳಿದ್ದೀನಿ. ಸೂಚನೆ ಏನಾದ್ರೂ ಕೊಟ್ಟಿದ್ದೀರಾ ಅಂತ ಸರ್? ಹೌದು, ಸಿಬಿಐ ಮಾತಾಡಿದ್ದೀರಿ, ಮಾತಾಡಿದ ತಕ್ಷಣ ರಾಜೀನಾಮೆ ಕೊಡುವಂತ ಹೇಳಿದ್ದೀನಿ. ಇಲ್ಲ, ಸೂಚನೆ ಏನಾದ್ರೂ ಕೊಟ್ಟಿದ್ದೀರಾ ಅಂತ ಸರ್? ಹೌದು, ಸಿಬಿಐ. ಈಗ ನಾವು ಎಸ್ಐಟಿ ರಚನೆ ಮಾಡಿದ್ದೀವಿ, ಎಸ್ಐಟಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಅದನ್ನ ಫಾಸ್ಟ್ ಆಗಿ ಮಾಡಿಸ್ತಾ ಇದ್ದೀವಿ. ಗೊತ್ತಾಯ್ತಾ?
ನಾವು ಯೋಚನೆ ಮಾಡ್ತೀವಿ ಸೀನಿಯರ್ ಮಿನಿಸ್ಟರ್ಗಳ ಜೊತೆ. ಮಾತಾಡ್ತಿರ್ತೀನಿ ಎಲ್ಲ ಮಿನಿಸ್ಟರ್ಗಳ ಜೊತೆನೂ ಮಾತಾಡ್ತಾ ಇದ್ದೀವಿ. ಈಗ SIT ಮಾಡಿದ್ದೀವಿ, ಕಾರ್ಪೊರೇಷನ್ ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಆಗಿದೆ ಅಂತ ಈಗ ಇದೆ, ಡೆತ್ ನೋಟ್ ಇದೆ, ಮತ್ತು ಅದ್ರ ಮೇಲೆ SIT ಫಾರಂ ಮಾಡಿದ್ದೀವಿ. SIT ಜೊತೆ ಇನ್ನೂ ಮಾತಾಡಿದ ನಾವು ಇಲ್ಲಿ ಟೇಕ್ ಇಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.